ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಓನಿ ಓಮ್ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೊಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾಳೆ ಹಬ್ಬ ಇರೋದ್ರಿಂದ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಯಾವಾಗಲೂ ಹೆಸರುಬೇಳೆ ಅಥವಾ ಶಾವಿಗೆ ಪಾಯಸ ಮಾಡೋರು ಡಿಫ್ರೆಂಟಾಗಿ ಸಾಬುದಾನ ಪಾಯಸ ಹೇಗೆ ಮಾಡೋದು ಅಥವಾ ಸಾಬುದಾನ ಖೀರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಉತ್ತರ ಭಾರತದವ್ರ ರೆಸಿಪಿ, ನಾನು ನನ್ನ ಫ್ರೆಂಡ್ ಕಡೆಯಿಂದ ಕಲ್ತಿದ್ದೀನಿ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ, ಏನೇನು ಬೇಕಾಗುತ್ತೆ. ಹಸಿ ಕಾಯಿ ಬೇಕಾಗುತ್ತೆ. ಸೊ ನಾನು ಒಂದು ಕಪ್ನ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ಹಸಿ ಕಾಯಿನ. ಒಂದು ಅರ್ಧ ಕಪ್ಪು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಒಯ್ಯೋ ಅಷ್ಟು ತುಪ್ಪ, ಡ್ರೈ ಫ್ರೂಟ್ಸ್, ಮತ್ತು 2 ಗಂಟೆ ನೆನೆ ಇಟ್ಟಂಥ ಸಬ್ಬಕ್ಕಿ ಅಥವಾ ಸಾಬುದಾನ. ಸೊ ಬನ್ನಿ ಈಗ ಪ್ರೋಸೆಸ್ ಹೇಗೆ ಮಾಡೋದು ಅಂತ ನೋಡೋಣ. ಡ್ರೈ ಫ್ರೂಟ್ಸ್ನ ಮೊದಲೇ ಹುರಿದು ಸೈಡಿಗೆ ಇಟ್ಕೊಂಬಿಡಿ. ಸೊ ಅದೇ ಪ್ಯಾನಲ್ಲಿ ಒಂದು 1 ಲೋಟ ಅಥವಾ 1/2 ಲೋಟ ನೀರು ಹಾಕಿ ಕ್ವಾಂಟಿಟಿ ನೋಡ್ಕೊಂಡು ಹಾಕಿ. ಸ್ವಲ್ಪ ಸಾಕಾಗುತ್ತೆ, ಯಾಕೆಂದರೆ 2 ಗಂಟೆ ನೆನೆದಿರೋದ್ರಿಂದ 2 ರಿಂದ 3 ನಿಮಿಷ ಬೇಯಬೇಕು ಅಷ್ಟೇ. ಆ 2 ನಿಮಿಷ 3 ನಿಮಿಷದಲ್ಲಿ ಅದು ಜಲ್ಲಿ ಥರ ಬೇಸ್ ಬರಬೇಕು. ಸೊ 2 ರಿಂದ 3 ನಿಮಿಷ ಸಾಕಾಗುತ್ತೆ. ಕ್ವಾಂಟಿಟಿ ನೋಡಿಕೊಂಡು 1/2 ಲೋಟ ಅಥವಾ 1 ಲೋಟ ನೀರು ಹಾಕಿ ಸಾಕಾಗುತ್ತೆ ಚಿಕ್ಕ ಲೋಟದಲ್ಲಿ. ಸೊ ನೋಡಿ ಜಲ್ಲಿ ಥರ ಆಗಿದೆ. ಇದನ್ನು ಇವಾಗ ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿ ಸಪ್ರೇಟ್ ಮಾಡಿ ಅದೇ ಪ್ಯಾನ್ನ ನಾವು ಬೆಲ್ಲ ಕರಗಿಸೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಇದು ಜಲ್ಲಿ ಬೇಸು. ಸೊ ನೋಡಿ ಅದೇ ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕಿ 1/2 ಲೋಟ ಅಥವಾ 1 ಲೋಟ ಜಾಸ್ತಿ ಆಗುತ್ತೆ, 1/2 ಲೋಟ ಹಾಕ್ಬೋದು. ಸೊ 1/2 ಕಪ್ಪು ಪುಡಿ ಮಾಡಿಟ್ಕೊಂಡಿರೋಂಥ ಬೆಲ್ಲನ ಹಾಕ್ತಾ ಇದ್ದೀನಿ. ಪುಡಿ ಮಾಡಿಟ್ಕೋಬೇಕಾಗತ್ತೆ, ಯಾಕೆಂದರೆ ನೀರಿನ ಅವಶ್ಯಕತೆ ಜಾಸ್ತಿ ಬರಲ್ಲ. ಹಂಗೆ ಇಟ್ಟರೆ ಕರಗಕ್ಕೆ ತುಂಬ ಹೊತ್ತು ತೊಗೊಳುತ್ತೆ. ಸೊ ಹಂಗಾಗಿ ನಾವು ಪುಡಿ ಮಾಡಿಟ್ಕೊಂಡಿದ್ದೀವಿ. 1 5 ರಿಂದ 7 ನಿಮಿಷ ತೊಗೊಳುತ್ತೆ. ಸೊ ಅಷ್ಟು ಬೇಗ ನಾವು ಕಾಯಿ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ, ಕಾಯಿ ಹಾಲನ್ನ ಯೂಸ್ ಮಾಡ್ತಿದ್ದೀವಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಮಿಕ್ಸರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿಕೊಂಡಿದ್ದು, ಹಾಲು ಸ್ವಲ್ಪ ಕಡಿಮೆ ಸಿಗುತ್ತೆ ಯಾಕೆಂದರೆ ನೀರು ಯೂಸ್ ಮಾಡಿಲ್ಲ ನಾನು ಅದಕ್ಕೆ. ಸೊ ಒಂದು ಸ್ಟ್ರೈನರ್ ತಗೊಂಡು ಸ್ಪೂನಲ್ಲಿ ಈ ಥರ ಒತ್ಕೊಳ್ಳಿ. ಸೊ ಅದೇ ಕಾಯಿನ ಮತ್ತೆ ನಾವು ರೀಯೂಸ್ ಮಾಡ್ತಾ ಇದ್ದೀವಿ 2ನೇ ಸಲ. ಆವಾಗ ಸ್ವಲ್ಪ ನೀರು ಹಾಕಿ ಯೂಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಆಲ್ರೆಡಿ ನಾವು ಅದರಿಂದ ಕಾಯಿ ಹಾಲು ತೆಗೆದಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಲಿರೋದ್ರಿಂದ. ಸೊ ಸ್ವಲ್ಪ ನೀರು ಹಾಕಿ ಅದಕ್ಕೆ ನಾವು 2ನೇ ಸಲ ಮಿಕ್ಸರ್ ಮಾಡ್ಕೋಬೇಕಾಗತ್ತೆ. ನೋಡಿ 2ನೇ ಸಲ ಮಿಕ್ಸ್ ಮಾಡಿಕೊಂಡು ಸೇಮ್ ಪ್ರೋಸೆಸಲ್ಲಿ ನೀವು ಮತ್ತೆ ಹಿಂಡಬೇಕು. ಕೈಯಲ್ಲಾದರೂ ಹಿಂಡಿ, ಇಲ್ಲಾಂದರೆ ಸ್ಪೂನಲ್ಲಾದರೂ ಈ ಥರ ಮಾಡಿ ಸ್ಟ್ರೈನರ್ ಮಾಡಿ. ಸೊ ಆ ಥರ ಹಾಲು ಸಪ್ರೇಟ್ ಮಾಡಿಟ್ಕೊಳ್ಳಿ. ಫಸ್ಟ್ ಟೈಮ್ದು ಮತ್ತು 2ನೇ ಸಲದ್ದು ಕೂಡ ಸಪ್ರೇಟ್ ಮಾಡಿ ಇಡಬೇಕು. ನೋಡಿ 5 ರಿಂದ 6 ನಿಮಿಷ ಆದಮೇಲೆ ಬೆಲ್ಲ ಈ ಥರ ಕಾದಿದೆ. ಸೊ ಇವಾಗ ನಾವು ಅವಳದಂತಹ ಸಬ್ಬಕ್ಕಿ ಜಲ್ಲಿನ ಹಾಕೋಣ. ಒಂದೊಂದೇ ಕಲ್ತಾದಮೇಲೆ ಅವಳ ಥರ ಬಿಟ್ಕೊಳುತ್ತೆ, ಒಂದೊಂದೇ ಸಬ್ಬಕ್ಕಿ ಬಿಡುತ್ತೆ ಇದರಲ್ಲಿ. ಸೊ ನಿಧಾನಕ್ಕೆ ಕಲಕ್ಬೇಕಾಗತ್ತೆ, 1 ರಿಂದ 2 ನಿಮಿಷ ನಿಧಾನಕ್ಕೆ ಕಲಿಸ್ಬೇಕು. ಹಾಗೆ ಬಿಟ್ಬಿಟ್ರೆ ಮುದ್ದೆ ಆಗುತ್ತೆ. ಸೊ ನಿಧಾನಕ್ಕೆ 1 ರಿಂದ 2 ನಿಮಿಷ ಕಲಿಸ್ಬೇಕಾಗತ್ತೆ. ನೋಡಿ ಈ ಥರ ಕಲಿಸಿದ್ಮೇಲೆ ಈ ಥರ ಆಗಿದೆ, ಅವಳ ಎಲ್ಲ ಬಿಟ್ಕೊಳುತ್ತೆ ಒಂದೊಂದೇ. ಸೊ ಸಪ್ರೇಟ್ ಆಗುತ್ತೆ, ಆರಾಮಾಗಿರುತ್ತೆ, ನಾವು ನೋಡ್ದಂಗೆ ಜಲ್ಲಿ ಜಲ್ಲಿ ಥರ ಇರಲ್ಲ. ಸೊ ನಾನು ಇವಾಗಲೇ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ, ಯಾಕೆಂದರೆ ಎಲ್ಲ ಮಿಶ್ರಣ ಅದಕ್ಕೆ ಸಿಗಲಿ ಅನ್ನೋ ಕಾರಣಕ್ಕೆ. ನಿಮಗೆ ಇವಾಗಾದರೂ ಹಾಕೋಬೋದು, ಇಲ್ಲ ನೀವು ಕೊನೆಯಲ್ಲಾದರೂ ಹಾಕೋಬೋದು. ಸೊ 1-2 ನಿಮಿಷ ಬಿಟ್ಟಿದ್ದೀನಿ ಅದರಲ್ಲೇ, ಸ್ವಲ್ಪ ಬೇಯಲಿಕ್ಕೆ ಘಮ ಎಲ್ಲ ಸೇರಿಕೊಳ್ಳಿ ಅಂತ. ಸೊ ಅದಾದಮೇಲೆ 2ನೇ ಸಲ ತೆಗೆದಂಥ ಹಾಲನ್ನು ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ನೀರಿನ ಮಿಶ್ರಣ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕುದಿಬೇಕಾಗುತ್ತೆ, 1-2 ನಿಮಿಷ ಅಟ್ಲೀಸ್ಟು. ಸೊ ಹಂಗಾಗಿ ನಾನು 2ನೇ ಸಲದ ಯೂಸ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಕಲಿಸ್ಬೇಕು, ಸ್ವಲ್ಪ ಕಲ್ತ್ಕೊಳ್ಳೋಕೆ ಟೈಮ್ ತಗೊಳುತ್ತೆ ಅದು, ಯಾಕೆಂದರೆ ಮಿಶ್ರಣ ಜಲ್ಲಿ ಥರ ಇರೋದ್ರಿಂದ ನೀರಲ್ಲಿ ಕಲ್ತ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಿಧಾನಕ್ಕೆ ಕಲಸಿ 1-2 ನಿಮಿಷ ತೊಗೊಳುತ್ತೆ ಮಿನಿಮಮ್ಮು. ನಿಧಾನಕ್ಕೆ ಕಲಸಿ ಆದಮೇಲೆ ನೋಡಿ ಈ ಥರ ಇದೆ. ಸೊ ಕುದಿ ಹತ್ತಿದೆ ಆಲ್ರೆಡಿ. ಸೊ ಇವಾಗ ನಾನು ಫಸ್ಟ್ ಟೈಮ್ ತೆಗೆದಂಥ ಹಾಲನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದೇನು ಜಾಸ್ತಿ ಬೇಯೋದು ಬೇಡ. ಸೊ ಹಂಗಾಗಿ ನಾನು ಕೊನೆ ಮೊಮೆಂಟ್ಸಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಡ್ ಮಾಡಿ 1-2 ನಿಮಿಷ ಬಿಟ್ಟರೆ ಆಯಿತು, ನಮ್ಮದು ರೆಡಿ ಆಯಿತು ಸಾಬುದಾನ ಪಾಯಸ. ಸೊ ಇವಾಗಾದರೂ ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು, ಸೊ ಇದು ಆಪ್ಷನಲ್ಲು. ಸೊ ರೆಡಿ ಆದಮೇಲೆ ನೋಡಿ ಈ ಥರ ಇದೆ. ಸೊ ಅವಳದಂತಹ ಸಾಬುದಾನ ರೆಡಿ ಆಗಿದೆ ಪಾಯಸ. ನನಗಂತೂ ತುಂಬ ಇಷ್ಟ ಈ ಪಾಯಸ. ನನಗೆ ಅಮೃತ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಇದು ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಮಾಡಿದಾಗ. ಯಾವಾಗ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ ಖಂಡಿತ ನಾಳೆ ಹಬ್ಬಕ್ಕೆ ನನಗೂ ಹೇಳಿ ಹೇಗೆ ಬಂತು ಅಂತ. ಇಲ್ಲ ನೀವೇನಾದ್ರು ಸಜೆಷನ್ ಕೊಡೋಂಗಿದ್ರೆ ಇಲ್ಲ ಕಮೆಂಟ್ ಮಾಡೋಂಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ. ಸೊ ಇನ್ನೂ ಮೋರ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ರಾಮ್ ನವಮಿ ಒನ್ಸ್ ಅಗೇನ್ ಟು ಎವ್ರಿ ಒನ್.